ಭಕ್ತಿ ಶ್ರದ್ಧೆಗಳಿಂದ ಆಚರಿಸುವ ಹಬ್ಬ ಅಂದರೆ ಶಿವರಾತ್ರಿ. ಶಿವರಾತ್ರಿಯ ದಿನ ಉಪವಾಸ, ಪೂಜೆ, ಜಾಗರಣೆ ಇವು ಮೂರು ಮಾಡೋದ್ರಿಂದ ಪುನರ್ಜನ್ಮ ಎನ್ನುವುದು ಇರುವುದಿಲ್ಲ ಎಂದು ಸ್ಕಂದ ಪುರಾಣ ಹೇಳ್ತಾ ಇದೆ. ಭಗವಂತನಿಗೆ ಸಂಬಂಧಿಸಿದ ಹಬ್ಬ ಆದ್ದರಿಂದ ಎಲ್ಲದರಲ್ಲೂ ಪ್ರತ್ಯೇಕತೆಯನ್ನ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಂತಹ ಪುಣ್ಯಪ್ರದವಾದ ಪರ್ವ ಮಹಾಶಿವರಾತ್ರಿ ಪರ್ವ. ಆದರೆ ಪ್ರತಿ ತಿಂಗಳು ಸಾಧಾರಣವಾಗಿ ಕೃಷ್ಣ ಚತುರ್ದಶಿಯ ದಿನ ಶಿವರಾತ್ರಿ ಬರುತ್ತೆ. ಆದರೆ ಅದನ್ನ ನಾವು ಮಾಸ ಶಿವರಾತ್ರಿ ಎಂದು ಹೇಳಿ ಆ ದಿನ ಆಲಯಗಳಲ್ಲಿ ವಿಶೇಷ ಪೂಜೆಗಳಿಂದ ಪೂಜಿಸಿಕೊಳ್ಳುತ್ತಾರೆ. ಇನ್ನು ಈ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷ ಚತುರ್ದಶಿಯ ದಿನ ಬರುವ ಮಹಾಶಿವರಾತ್ರಿ ಪರ್ವ ದಿನವನ್ನ ಬಹಳ ವಿಜೃಂಭಣೆಯಿಂದ ವಿಶಿಷ್ಟ ರೀತಿಯಿಂದ ಆಚರಿಸಲಾಗುತ್ತದೆ. ಆ ದಿನ ಅಭಿಷೇಕ ಪ್ರಿಯನಾದ ಪರಮೇಶ್ವರನನ್ನ ಪೂಜಿಸಿಕೊಂಡ್ರೆ ಸಾಕು, ಈ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲವೂ ತೊಲಗಿ ಹೋಗಿ ಮತ್ತೊಂದು ಜನ್ಮ ಇರುವುದಿಲ್ಲ ಎಂದು ಹೇಳುತ್ತಾರೆ ಹಿರಿಯರು. ಅದಕ್ಕೆ ಹೇಳುತ್ತಾರೆ, ಜನ್ಮಕ್ಕೆ ಒಂದು ಬಾರಿ ಶಿವರಾತ್ರಿ ಎಂದು. ಈ ಜನ್ಮದಲ್ಲಿ ಒಂದು ಬಾರಿಯಾದರೂ ಶಿವರಾತ್ರಿ ಉಪವಾಸ, ಪೂಜೆ, ಜಾಗರಣೆ ಮಾಡೋದ್ರಿಂದ ಕೃತಕೃತ್ಯರಾಗುತ್ತಾರೆ ಎಂದು ಹೇಳುತ್ತಾರೆ ಪಂಡಿತೋತ್ತಮರು. ಈ ಮೂರನ್ನ ಅಂದ್ರೆ ಉಪವಾಸ, ಜಾಗರಣೆ, ಅರ್ಚನೆ ಮಾಡಿಕೊಳ್ಳೋದ್ರಿಂದ ಒದಗುವ ವಿಶೇಷ ಲಾಭಗಳು ಏನು ಎನ್ನುವುದನ್ನ ತಿಳಿದುಕೊಳ್ಳೋಣ. ಪಾರ್ವತಿ ದೇವಿ ಪರಮೇಶ್ವರನನ್ನ ಶಿವರಾತ್ರಿಯ ಬಗ್ಗೆ ವಿಶೇಷ ಮಾಹಿತಿಯನ್ನ ಕೇಳಿ ಅರಿಯಲು ಪ್ರಯತ್ನಿಸುತ್ತಾಳೆ. ಆಗ ಶಿವನು ಏನ್ ಹೇಳುತ್ತಾನೆಂದರೆ, ಶಿವರಾತ್ರಿ ಉತ್ಸವ ಅಂದರೆ ತನಗೆ ಎಷ್ಟೋ ಪ್ರಿಯಕರವಾದ ಉತ್ಸವ. ಆ ದಿನ ಏನು ಮಾಡದೆ ಕೇವಲ ಉಪವಾಸ ಇದ್ದು ನೀರಿನಿಂದ ಅಂದರೆ ಗಂಗಾ ಜಲದಿಂದ ತನ್ನನ್ನ ಭಕ್ತಿ ಶ್ರದ್ಧೆಗಳಿಂದ ಅಭಿಷೇಕ ಮಾಡಿಕೊಂಡ್ರೆ ಸಾಕು, ತಾನು ಸಂತೃಪ್ತನಾಗುತ್ತಾನೆ ಎಂದು ಹೇಳುತ್ತಾನೆ. ಅದೇ ರೀತಿಯಾಗಿ ಆ ದಿನ ಹಗಲೆಲ್ಲ ಉಪವಾಸವಿದ್ದು ನಿಯಮ ನಿಷ್ಠೆಗಳಿಂದ ಪೂಜೆಯನ್ನ ಮಾಡಿಕೊಂಡು ಅಭಿಷೇಕವನ್ನ ಮಾಡಿಕೊಂಡು ರಾತ್ರಿ ಜಾಗರಣೆ ಮಾಡ್ತಾರೆ. ಹೀಗೆ ರಾತ್ರಿ ನಾಲ್ಕು ಬಗೆಯ ಪದಾರ್ಥಗಳಿಂದ ಪರಮೇಶ್ವರನನ್ನ ಅಭಿಷೇಕ ಮಾಡಿಕೊಳ್ತಾರೆ. ಮೊದಲು ಹಾಲು, ನಂತರ ಮೊಸರು, ಆಮೇಲೆ ಜೇನುತುಪ್ಪ, ತದನಂತರ ತುಪ್ಪದಿಂದ ಪರಮೇಶ್ವರನನ್ನ ಪ್ರೀತಿ ಮಾಡಿಕೊಳ್ಳಲು ಅಭಿಷೇಕ ಮಾಡ್ತಾರೆ. ಮರುದಿನ ಬೆಳಿಗ್ಗೆ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನ ಇಟ್ಟು ಶಿವರಾತ್ರಿ ವ್ರತವನ್ನ ಬಿಡುತ್ತಾರೆ. ಪರಮಶಿವನಿಗೆ ಅತ್ಯಂತ ಪ್ರೀತಿಕರವಾದ ಶಿವರಾತ್ರಿ ಆದ್ದರಿಂದ ಈ ರೀತಿಯಾಗಿ ಪೂಜಿಸಿಕೊಳ್ಳಬೇಕು ಎಂದು ಪಂಡಿತೋತ್ತಮರ ವಾಕು. ಮಹಾಶಿವರಾತ್ರಿ ಪರ್ವ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಮನೆಯನ್ನ ಶುಭ್ರಗೊಳಿಸಿ, ತದನಂತರ ಸ್ನಾನಾದಿಗಳನ್ನ ಮುಗಿಸಿ ಪೂಜಾ ಮಂದಿರವನ್ನ ಶುಭ್ರಗೊಳಿಸಿಕೊಂಡು ಪೂಜೆಗೆ ಬಗೆ ಬಗೆಯ ಪುಷ್ಪಗಳನ್ನ ಅಣಿ ಮಾಡಿಕೊಳ್ಳಬೇಕು. ಪಾರ್ವತಿ ಪರಮೇಶ್ವರರ ಚಿತ್ರಪಟವನ್ನ ಇಲ್ಲವೇ ಮನೆಯಲ್ಲಿರುವ ಲಿಂಗಾಕಾರ ಪರಮೇಶ್ವರನನ್ನ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳಬೇಕು. ಇನ್ನು ಪರಮೇಶ್ವರನ ಅಭಿಷೇಕಕ್ಕೆ ಪೂಜೆಗೆ ತಪ್ಪದೇ ಇರಬೇಕಾಗಿದ್ದು ಬಿಲ್ವ ದಳಗಳು. ಹೀಗೆ ಬಿಲ್ವ ದಳಗಳಿಂದ ಹಾಗೂ ಬಿಳಿಯ ಪುಷ್ಪಗಳಿಂದ ಪರಮೇಶ್ವರನನ್ನ ಪೂಜಿಸಿಕೊಳ್ಳಬೇಕು, ಹಾಗೆಯೇ ಅಲಂಕರಿಸಿಕೊಳ್ಳಬೇಕು. ಯಾವುದೇ ಬಗೆಯಾದ ಫಲಗಳನ್ನ ಅಂದ್ರೆ ಹಣ್ಣುಗಳನ್ನ ನೈವೇದ್ಯವಾಗಿ ಸಮರ್ಪಿಸಿಕೊಂಡು ನಿಯಮ ನಿಷ್ಠೆಗಳಿಂದ ಪೂಜಾ ಸಮಯದಲ್ಲಿ ಶಿವ ಅಷ್ಟೋತ್ತರ, ಶಿವ ಪಂಚಾಕ್ಷರಿ ಮಂತ್ರಗಳನ್ನ ಪಠಿಸಿಕೊಂಡರೆ ಸಾಕು, ಅಷ್ಟ ಐಶ್ವರ್ಯಗಳು, ಭೋಗಭಾಗ್ಯಗಳು ಉಂಟಾಗುತ್ತವೆ ಎಂದು ಹೇಳಲಾಗುತ್ತದೆ. ಹೀಗೆ ಉಪವಾಸವನ್ನ ಮಾಡಿಕೊಳ್ಳುತ್ತಾ ಶಿವ ಸಹಸ್ರನಾಮ, ಶಿವ ಪುರಾಣಗಳನ್ನ ಪಾರಾಯಣ ಮಾಡಿಕೊಂಡ್ರೆ ಮರುಜನ್ಮ ಇರುವುದಿಲ್ಲ ಎಂದು ಪುರಾಣಗಳು ಹೇಳುತ್ತಿವೆ. ಶಿವರಾತ್ರಿ ದಿನ 6 ಗಂಟೆಯಿಂದ ಮರುದಿನ ಬೆಳಿಗ್ಗೆ 6 ಗಂಟೆವರೆಗೆ ಶಿವನನ್ನ ಸ್ತೋತ್ರ ನಾಮಾದಿಗಳಿಂದ ಕೈಲಾಸವಾಸಿಯನ್ನ ಪೂಜಿಸಿಕೊಂಡ್ರೆ ಸಾಕು, ಕೈಲಾಸ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ ಹಿರಿಯರು. ಶಿವರಾತ್ರಿ ದಿನ ಶಿವನಿಗೆ ಅಭಿಷೇಕ ಮಾಡುತ್ತಾ ಯಾವ ಯಾವ ಸಮಯದಲ್ಲಿ ಅಭಿಷೇಕಗಳನ್ನ ಮಾಡಬೇಕು ಎನ್ನುವುದನ್ನ ತಿಳಿದುಕೊಂಡಿರಬೇಕು. ಶಿವರಾತ್ರಿ ದಿನ ಅಭಿಷೇಕ ಮಾಡುವುದು ಅತಿ ಉತ್ತಮವಾದದ್ದು. ಇನ್ನು ಬೆಳಿಗ್ಗೆ ಅಂದರೆ 9 ಗಂಟೆಯಿಂದ ಅಭಿಷೇಕಗಳನ್ನ ಮಾಡುವುದು ಆರಂಭ ಮಾಡ್ತಾರೆ. ಹಾಗೆಯೇ ಪ್ರದೋಷ ಕಾಲದಲ್ಲಿ ಅಂದ್ರೆ ಸಾಯಂಕಾಲ 5:30 ಗಂಟೆಗಳಿಂದ 6:30 ಗಂಟೆಗಳ ಒಳಗೆ ಪ್ರದೋಷ ಕಾಲದಲ್ಲಿ ಅಭಿಷೇಕವನ್ನ ಮಾಡುತ್ತಾರೆ. ಇನ್ನು ರಾತ್ರಿ ಸಮಯ ರಾತ್ರಿ 12 ಗಂಟೆಗೆ ಆ ಸಮಯದಲ್ಲಿ ಅಭಿಷೇಕ ಮಾಡಿಕೊಂಡ್ರೆ ಒಳ್ಳೆಯ ಸತ್ಫಲಿತಗಳು ಸಿಗುತ್ತವೆ ಎಂದು ಹೇಳಲಾಗುತ್ತದೆ. ಶಿವನಿಗೆ ಅಭಿಷೇಕ ಎಂದರೆ ಅತ್ಯಂತ ಪ್ರೀತಿಕರವಾದದ್ದು, ಆದ್ದರಿಂದಲೇ ಆತನಿಗೆ ಅಭಿಷೇಕ ಪ್ರಿಯ ಎಂದು ಕರೆಯುತ್ತಾರೆ. ಕೇವಲ ಗಂಗಾಜಲ ಸಮರ್ಪಿಸಿಕೊಂಡು ಪೂಜಿಸಿಕೊಳ್ಳೋದ್ರಿಂದ ಆತ ಸಂತೃಪ್ತಿ ಚೆಂದುತ್ತಾನೆ, ಅನುಗ್ರಹಿಸುತ್ತಾನೆ, ಪೀಡೆಯನ್ನ ತೊಲಗಿಸುತ್ತಾನೆ. ಇನ್ನು ಆಯಾ ಕುಟುಂಬಗಳಿಗೆ ತಳತಲಾಂತರಕ್ಕೂ ಅನುಭವಿಸುವಂತ ಭೋಗ ಭಾಗ್ಯಗಳನ್ನ ನೀಡುತ್ತಾನೆ. ಇದರಿಂದ ಸರ್ವ ಸೌಖ್ಯಗಳು, ಕೀರ್ತಿ ಪ್ರತಿಷ್ಠೆಗಳು, ಸಿರಿ ಸಂಪತ್ತು ಕಲಗುತ್ತದೆ. ಆಕಳ ಸಿರಿ ಹಸುವಿನ ಮೊಸರಿನಿಂದ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ಆರೋಗ್ಯ ಉಂಟಾಗುತ್ತದೆ. ಇನ್ನು ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ಐಶ್ವರ್ಯ ಪ್ರಾಪ್ತಿ ಆಗುತ್ತದೆ. ಹಾಗೆಯೇ ಸಕ್ಕರೆಯಿಂದ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ದಾರಿದ್ರ ನಾಶನ ಆಗುತ್ತದೆ. ಇನ್ನು ಜೇನುತುಪ್ಪದ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ತೇಜ ವೃದ್ಧಿಯಾಗುತ್ತದೆ. ಹೀಗೆ ಅಭಿಷೇಕವನ್ನ ಮಾಡಿಕೊಳ್ಳುತ್ತಾ, ನಿಯಮಗಳನ್ನ ಪಾಲಿಸುತ್ತಾ ಶಿವರಾತ್ರಿಯ ಉಪವಾಸ, ಜಾಗರಣೆ, ಅರ್ಚನೆ ಮಾಡಿಕೊಳ್ಳಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.